ನಾನು ಹೇಳಿದೆ ಎಲ್ಲರಿಗೂ ಬಿಟ್ಟು ನನಗೆ ಸಾರ ಹಾಕ್ಲಿಕ್ಕೆ ಹೇಳ್ತಾರೆ ಎಂತ ಮಾರು ಎಂತ ಆಯ್ತು. ಆವಾಗ ಹೇಳಿದ್ದು ಹೀಗೆ ಕಾಳಿನ ನೋಡಿ ಒಂದು ಆಕ್ಸಿಡೆಂಟ್ ಆಯಿತು ಸ್ವಲ್ಪ ಸೀರಿಯಸ್ ಮಾರು ಅಂತ ಹೇಳಿ. ಆ ದಿವಸ ರಾತ್ರಿ ಸಮಗ್ರ ಭೀಷ್ಮ ಆಟ ಕಾಳಿಂಗ ನಾವರು ಮತ್ತು ಬಳಗದವರಿಂದ ಅಂತೇಳಿ. ಅವರು ಬೆಳಿಗ್ಗೆ ಎಲ್ಲ ಕಲಾವಿದರಿಗೆಲ್ಲ ದುಡ್ಡೆಲ್ಲ ಕೊಟ್ಟಾದ ನಂತರ ಭಾಗವತರೆ ಕೈ ಮುಗಿದು ಹೀಗೆ ಭಾಗವತರೆ ನೀವು ಮನೆ ಕಟ್ತಾ ಇದ್ದೀರಂತೆ, ನಾನೇನೋ ಒಂದು ಧನ ಸಹಾಯ ಮಾಡ್ತೇನೆ, ಏ ಅದೆಲ್ಲ ಬೇಡ ಅಂತ. ಕಾಳಿಂಗ ನೋಡ್ರಿ ಹೋಗ್ತಿದ್ರು ಮರ ಎಲ್ಕಣಿ ಎಲ್ಕಣಿ ಕಾಳಿಂಗ ನೋಡ್ರಿ ಹೋಗ್ತಿದ್ರು ಕಾಣಿ ಅಂತ ಖುಷಿಯಲ್ಲಿ ತೋರಿಸಿದಾನೆ. ಅವನು ನೋಡ್ತಾ ನೋಡ್ತಾ ಬೈಕಿಗೆ ಡ್ಯಾಶ್ ಆಗಿದೆ ಅದು. ಇವ್ರಿಗೆ ಆ ಕ್ರಿಕೆಟ್ ಮರ್ಲ್ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮ್ಯಾಚ್ ಅದು ಅಲ್ಲಿ ರಾತ್ರಿ ಇರುವಾಗ ಇಲ್ಲಿ ಹಗಲು, ಇಲ್ಲಿ ಹಗಲು ಇರುವಾಗ ಅಲ್ಲಿ ರಾತ್ರಿ. ಆ ದಿವಸ ಪಾಂಡೇಶ್ವರ ಪುಟ್ಟಯ್ಯ ನಮಗ ಸದಾಶಿವ ಅಂತಿದ್ದಾರೆ ಅವರ ಮೊಮ್ಮಕ್ಕಳು ಇಬ್ಬರಿಗೆ ಉಪನಯನ ಸಾಲಿಗ್ರಾಮ ನರಸಿಂಹ ದೇವಸ್ಥಾನದಲ್ಲಿ. ಬಂದವರು ಮನೆ ಬಂದು ಜರ್ಕಿನ್ ತಗೊಂಡು ಹತ್ತು ಮುಖವಾಗಿ ಹೋಯ್ತು ಬೈಕ್ ಅಂತೇಳಿ ಅವರ ಹೆಂಡತಿ ವಿಜಯಶ್ರೀ ಹೇಳಿದರು. ನಾನು ಮಿಸ್ ಆದ್ದು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ. ಕಡೆ ನಾವು ಸೀತಾ ಅಜ್ಜರ ಕಾಡಲ್ಲಿ ಇದ್ದಾರೆ ಅಂತೇಳಿ ಹೇಳಿ ಗೊತ್ತಾಯ್ತು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಏನೂ ಇಲ್ಲ, ಎಲ್ಲ ನಿಲ್ ಇದ್ರಕ್ಕಿಂತ ಮೇಲೆಲ್ಲ ಸರಿ ಇದ್ರ ಕೆಳಗೆಲ್ಲ ಇದೆ. ಅಲ್ಲಿ ತ್ರಿವೇಣಿ ಐಸ್ ಪ್ಲಾಂಟ್ ಅಂತ ಇದೆ. ಈಗ ಎರಡು ನಿಮಿಷ ಅವ್ರು ನನ್ನ ಬಗ್ಗೆ ವೆಯ್ಟ್ ಮಾಡಿದಿದ್ರು ಉಳಿತಿದ್ರೋ ಏನೋ ಅಂತೇಳಿ ಒಂದದು. ಇನ್ನೊಂದು ಎಂತ ಗೊತ್ತಾ, ಎಷ್ಟೆಷ್ಟೋ ಆಕ್ಸಿಡೆಂಟ್ನಲ್ಲಿ ಕೈ ತುಂಡಾಗುದು ಕಾಲು ತುಂಡಾಗುದು ಅಂಥದ್ದು ಏನಾದ್ರು ಅವ್ರನ್ನ ಎತ್ತಿ ಕೂಡಿಸಿ ಯಾರು ಪದ ಹೇಳುವಂತ ಅಲ್ಲ, ನಾವು ಎಣಿಸ್ಕೊಳ್ಳೋದು ಈಗ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸರ್, ಈಗ ಕೊನೆ ಆಟ ಸಾಗರದಲ್ಲಿ ನಡೆಯುತ್ತೆ, ಆ ದಿನ ನೀವು ಅಲ್ಲಿ ಹೋಗಿರ್ತೀರಾ, ಆಗ್ಲೇ ನನ್ನ ಹತ್ರ ಹೇಳ್ತಾ ಇದ್ರಿ ಹಿಂಗ ಹಿಂಗ ಆಗಿತ್ತು ಅಂತ. ಅದ್ ಏನು ಆಯ್ತು, ಆಟದ ಜೊತೆಗೆ ನೀವು ಬಂದ್ರಿ ಇಲ್ಲಿಗೆ ಅನ್ನೋದನ್ನ ಕೇಳ್ಪಟ್ಟೆ. ಸೊ ನೀವ್ ಯಾಕೆ ಕೊನೆಗಳಿಗೆಲ್ಲ ಅವ್ರ ಜೊತೆ ಇರ್ಲಿಲ್ಲ ಅನ್ನೋದು ನನ್ಗೆ ಗೊತ್ತಾಗಿಲ್ಲ. ಸೊ ಅದ್ರ ಬಗ್ಗೆ ಒಂದು ಸಮಗ್ರವಾಗಿ ಹೇಳ್ಬೋದಾ ಏನಾಯ್ತು? ಒಂದು ಈ ಸಾಗರ ಆಟಕ್ಕೆ ಒಂದು ವಾರ ಮುಂಚೆ ಯರ್ಮಾಳ್ನಲ್ಲಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಒಂದು ಕೆರೆ ಉದ್ಘಾಟನೆ, ಓಕೆ, ಅದು ಕೆ ಎಸ್ ಹೆಗ್ಡೆಯವರಿಂದ ಉದ್ಘಾಟನೆ ಆಗಬೇಕಿತ್ತು. ಆ ದಿವಸ ರಾತ್ರಿ ಸಮಗ್ರ ಭೀಷ್ಮ ಆಟ ಕಾಳಿಂಗ ನಾವರು ಮತ್ತು ಬಳಗದವರಿಂದ ಅಂತೇಳಿ. ಸಾಲಿಗ್ರಾಮ ಮೇಳ ಅಲ್ಲ, ಕಾಳಿಂಗ ನಾವರು ಮತ್ತು ಬಳಗ. ನಾವು ಆ ದಿವಸ ಇಲ್ಲಿ ಈಗ ನೀವು ಹೊಸ ಮನೆ ಉಂಟಲ್ಲ ಅದನ್ನು ಕಟ್ಟಲಿಕ್ಕೆ ಫೌಂಡೇಶನ್ ಹಾಕಿದ್ದಾರೆ. ಇದು ಸಾಗರ ಆಟಕ್ಕೆ ಒಂದು ವಾರ ಹಿಂದೆ ಅಲ್ಲಿ ನಾವು ಆಟಕ್ಕೆ ಹೋಯ್ತು. ಒಳ್ಳೆ ಆಟ ಆಗಿದೆ. ಐರೋಡಿ ಗೋವಿಂದಪ್ಪ, ಕೊಂಡದಕುಳಿ ರಾಮಚಂದ್ರ ಹೆಗಡೆ, ನಮ್ಮ ಬಳ್ಕೂರು ಕೃಷ್ಣಯಾದಿ, ಸಮಗ್ರ ಭೀಷ್ಮ ಆಟ ಆಯ್ತು. ಅಲ್ಲಿ ಎರಮಾಳ್ ಉದಯ್ ಕುಮಾರ್ ಶೆಟ್ಟಿ ಅನ್ನೋರದ್ದು ನೇತೃತ್ವ. ಅವರು ಬೆಳಿಗ್ಗೆ ಎಲ್ಲ ಕಲಾವಿದರಿಗೆಲ್ಲ ದುಡ್ಡೆಲ್ಲ ಕೊಟ್ಟಾದ ನಂತರ ಭಾಗವತರೆ ಕೈ ಮುಗಿದು ಹೀಗೆ, ಭಾಗವತರೆ ನೀವು ಮನೆ ಕಟ್ತಾ ಇದ್ದೀರಂತೆ, ನಾನೇನೋ ಒಂದು ಧನ ಸಹಾಯ ಮಾಡ್ತೇನೆ, ಏ ಅದೆಲ್ಲ ಬೇಡ ಅಂತ. ನಾನು ಹೋಗುವ ಹೀಗೆ ಸನ್ನೆ ಮಾಡಿ ಹೀಗೆ ಅಂತ ಅವ್ರು ಕೂಡಲೇ ಅದನ್ನು ಕೂಡಲೇ ಗೊತ್ತಾಯ್ತು ಅವ್ರಿಗೆ. ಆಯ್ತಾಯ್ತು, ನಾಡ್ದು ಶನಿವಾರ ಭಾನುವಾರ ಬರ್ತೇನೆ ಅಂತ ಹೇಳಿದ್ರು. ನಾವು ಮನೆಗೆ ಬಂದು ಶನಿವಾರ ರಾತ್ರಿ ಆಟ, ಹಾಗೆ ಒಂದು ವಾರದ ನಂತರ ಶನಿವಾರದ ಆಟ ಎಲ್ಲಿ ಸಾಗರದಲ್ಲಿ. ಅಲ್ಲಿ ಎರಡನೇ ಪ್ರಸಂಗ ಇವರಿಗೆ, ಇವರಿಗೆ ಆ ಕ್ರಿಕೆಟ್ ಮರ್ಲ್ ಇವತ್ತಿನವರಿಗೆ ಈಗ ಅವರಿಗೆ ಅದರಷ್ಟು ದೊಡ್ಡ ಹುಚ್ಚು ಬೇರೆ ಯಾವುದೂ ಇಲ್ಲ. ಎಲ್ಲಿದ್ದು ಹಾ ಹಾ ಆಗ್ಲಿಕ್ಕೆ ಆ ದೊಡ್ಡ ಕೊಡೆ ಹಾಕಿ ಅಂತ ESPN ಅಂತೇಳಿ ಒಂದು ಇದು ಬರ್ತಾ ಇತ್ತು ಚಾನಲ್, ಅದು ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮ್ಯಾಚ್. ಓಕೆ, ಅದು ಅಲ್ಲಿ ರಾತ್ರಿ ಇರುವಾಗ ಇಲ್ಲಿ ಹಗಲು, ಇಲ್ಲಿ ಹಗಲು ಇರುವಾಗ ಅಲ್ಲಿ ರಾತ್ರಿ. ಓಕೆ, ಇಲ್ಲಿ ನಾವು ಸಾಗರದ ಆಟದ ದಿವಸ ಇಲ್ಲಿ ವಾಪಸ್ ಬರಬೇಕಂದ್ರೆ 3 ಗಂಟೆಗೆ ಆ ಮ್ಯಾಚ್ ಅದು ನೋಡಬೇಕನ್ನುವ ಒಂದೇ ದೃಷ್ಟಿಯಲ್ಲಿ ಅಲ್ಲಿ ಹೋಗಿ ಫಸ್ಟ್ ಪ್ರಸಂಗವನ್ನು ಪದ್ಯ ಹೇಳಿ ಎರಡನೇ ಪ್ರಸಂಗಕ್ಕೆ ನಾವು ನಮ್ಮ ಊರಿನವ್ರದ್ದೆ ಒಂದು ತೆಂಗಿನೆಣ್ಣೆ ಲೈನಿಗೆ ಹೋದು, ಕಲ್ಪಶ್ರೀ ಅಂತೇಳಿ ಒಂದು ಇದಿದೆ ತೆಂಗಿನೆಣ್ಣೆ ವ್ಯಾಪಾರ ಮಾಡೋದು, ಅವರ ವ್ಯಾನಲ್ಲಿ ನಾನು ಮತ್ತು ಅವರು ಮನೆಗೆ ಬಂದು ಮನೆಗೆ ಬಂದ ಕೂಡಲೇ ಮಲಗಲಿಲ್ಲ, ಮ್ಯಾಚ್ ನೋಡಿದ್ರು ಬೆಳಗೋರೆಗೆ ಅಲ್ಲಿಂದ ಬಂದು ಮ್ಯಾಚ್ ನೋಡ್ಕೊಂಡು. ಹೌದು, ಬೆಳಗೋರಿಗೆ ನೋಡಿದ್ದಾರೆ. ನಮ್ಮ ಮನೆ ಹತ್ರ ಬೈಕ್ ನಿಲ್ಲಿಸಿದ್ರು ಎಜ್ಜಿಡಿ, ಅವ್ರು ಮನೆಗೆ ಬಂದು ಮನೆ ಪದ ಹೇಳ್ಕೊಂಡೇ ಬರ್ತಾ ಇದ್ರಿ. ಹೌದೌದು, ಆ ಬೈ ಇದ್ರಲ್ಲಿ ವ್ಯಾನಲ್ಲಿ ಅವ ಡ್ರೈವರ್ ಮಲಗಬಾರ್ದಲ್ಲ, ನಿದ್ರೆ ಬರಬಾರ್ದಲ್ಲ ಅವನಿಗೆ, ಹಾಗೆ ಬಂದು ಇದಾಯಿತು. ಆ ದಿವಸ ಪಾಂಡೇಶ್ವರ ಪುಟ್ಟಯ್ಯ ನಮಗೆ ಸದಾಶಿವ ಅಂತಿದ್ದಾರೆ ಅವರ ಮೊಮ್ಮಕ್ಕಳು ಇಬ್ಬರಿಗೆ ಉಪನಯನ ಸಾಲಿಗ್ರಾಮ ನರಸಿಂಹ ದೇವಸ್ಥಾನದಲ್ಲಿ. ಎರಡು ಕವರನ್ನು ನನಗೆ ಕೊಟ್ಟು ನೀನು ಇದನ್ನು ಅಲ್ಲಿ ಕೊಟ್ಟು ಬಾ, ಕಾಳಿಂಗ ನಾವರು ಕೊಟ್ಟಿದ್ದಾರೆ ಅಂತೇಳಿ, ಊಟಕ್ಕೆಲ್ಲ ಬರುವುದಿಲ್ಲ ಅಂತೇಳಿ ಹೇಳು ಅಂತೇಳಿ ಬಂದು ನನ್ನ ಹತ್ರ ಕೊಟ್ಟು ಬಂದದ್ದು. ನಾನು ಬೆಳಿಗ್ಗೆ ಸ್ನಾನ ಮಾಡಿ
ಅಲ್ಲಿಗೆ ಹೋದೆ. ನಮ್ಗೆ ಅಲ್ಲಿ ಎರ್ಮಾಳಿ ಹೋಗ್ಲಿಕ್ಕೆ ಉಂಟಲ್ಲ ಅಂತ ಹೇಳಿ ನಾನು ಹೋಗುವ ಹೊರಗೆ ಹೋಗುವಾಗ ನನ್ನ ಅಮ್ಮ ನೋಡಿದಾರೆ ನಾನು ಪ್ಯಾಂಟ್ ಶರ್ಟ್ ಹಾಕಿದ್ದೆ. ಇವರು ಅಷ್ಟೊತ್ತಿನೊಳಗೆ ಮನೆಗೆ ಬಂದರು. ಬಂದು ಎಲ್ಲಿ ಹೋದ ಅಂತ, ಏನು ಪ್ಯಾಂಟ್ ಶರ್ಟ್ ಹಾಕಿ ಹೋದ, ಹೆಚ್ಚಿನಂತೆ ನಿಮ್ಮ ಮನೆ ಹೋಗಿರಬೇಕು ಅಂತೇಳಿ ಇಲ್ಲಿ ಮನೆಗೆ ಬಂದರು. ಮನೆಗೆ ಬಂದು ಹೆಂಡತಿ ಹತ್ರ ಕೇಳುವಾಗ ಮನೆಯಲ್ಲಿ ಬರಲಿಲ್ಲ ಅಂತೇಳಿ ಮತ್ತೆ ಬಂದರು. ಮತ್ತೆ ಬಂದರೆ ಅಪ್ಪಿಯಮ್ಮ, ನಮ್ಮ ಅಮ್ಮನಿಗೆ ಅಪ್ಪಿಯಮ್ಮ ಅಂತೇಳಿ ಹೇಳೋದು, ಒಂದು ವೀಳ್ಯ ಕೊಡಿ ಅಂತ. ವೀಳ್ಯ ಎಲ್ಲ ಹಾಕಿ ಎಲ್ಲಿ ಹೋದ ಎಲ್ಲಿ ಹೋದ ಎಲ್ಲೋದ, 10 ನಿಮಿಷ ನೋಡಿದ್ರಂತೆ ಬರಲಿಲ್ಲಲ್ಲ, ಸಿಟ್ಟು ಬಂತು. ಯಾಕಂದ್ರೆ ನಿದ್ರೆ ಬಿಟ್ಟದ್ದು, ಮತ್ತೆ ಅಲ್ಲಿ ಹೋಗ್ಬೇಕಲ್ಲ, ತಡ ಆಗ್ತದೆ. ಬಂದವರು ಮನೆಗೆ ಬಂದು ಜರ್ಕಿನ್ ತಗೊಂಡು ಹತ್ತು ಮುಖವಾಗಿ ಹೋಯ್ತು ಬೈಕ್ ಅಂತೇಳಿ ಅವರ ಹೆಂಡತಿ ವಿಜಯಶ್ರೀ ಹೇಳಿದ್ರು. ನಾನು ಇನ್ನೆಂತ ಮಾಡೋದು, ಅವ್ರು ಹೇಗುತ್ತೆ ತಪ್ಪಿ ಹೋಯಾರು, ಇನ್ನು ಈಗಿನ ಹಾಗೆ ಬೇಕಾದಾಗೆ ಎಲ್ಲ ಬಸ್ ಗೀಸ್ ಎಲ್ಲ ವ್ಯವಸ್ಥೆ ಇಲ್ಲ ಅಂದೇಳಿ ನಾನು ವಾಪಸ್ ಉಪನಯನ ಮನೆಗೆ ಹೋದೆ. ಹೋಗಿ ಊಟ ಕೂತ್ಕೊಂಡಿದೆ, ಎಲ್ಲ ಆಯಿತು. ಊಟ ಕೂತ್ಕೊಳ್ಳುವಾಗ ಹರ ಹರ ಅಂತೇಳಿ ಹೇಳಿ ಆಯಿತು. ಅಷ್ಟೊಂದು ಕೇಳಿ ಕೊಟ್ಟ ಹರ ಹರ ಆದ ಕೂಡ ಸಾರು ಹಾಕೋಕೆ ಬರುವಾಗ ಒಬ್ಬರು ವೈಕುಂಠ ಮಧ್ಯಸ್ಥ ಅಂತೇಳಿ ಅವರು ಓಡಿ ಬಂದು, ಏ ಮಣೆ, ಈ ಗಂಪು ಪೈಕಿ ಫಸ್ಟ್ ಸಾರು ಬಳಸ ಅಂತೇಳಿ. ಎಂತ ಹೇಳಿ, ನೀವು ಫಸ್ಟ್ ಊಟ ಮಾಡು ಅಂತೇಳಿ. ನಾನು ಹೇಳಿದೆ, ಎಲ್ಲರಿಗೂ ಬಿಟ್ಟು ನನಗೆ ಸಾರು ಹಾಕಲಿಕ್ಕೆ ಹೇಳ್ತಾರೆ, ಎಂತ ಮಾರ್ರೆ ಎಂತ ಆಯಿತು. ಆವಾಗ ಹೇಳಿದ್ರು, ಹೀಗೆ ಕಾಳಿನ ನೋಡಿ ಒಂದು ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಸೀರಿಯಸ್ ಮಾರ್ರೆ ಅಂತೇಳಿ. ನಾನು ಸೀದ ಎದ್ದೆ, ಮನೆಗೆ ಬಂದೆ. ಮನೆಗೆ ಬರುವಾಗ ನಮ್ಮ ಮನೆ ಎದುರು ಫುಲ್ಲು ಜನ, ಏನು 1000 ಮೇಲೆ ಜನ ಇದ್ದಾರೆ. ಅಂದರೆ ಜನರಲ್ಲಿ ಏನು ಒಂದು ಅಂತ ಹೇಳಿದ್ರೆ, ಎರಡು ಸ್ಪಾಟ್ ಅಂತೆ, ಗಂಪು ಮತ್ತೆ ನಾವು ಇಬ್ಬರು ಬೆಳಿಗ್ಗೆ ಅವ್ರ ಜೊತೆ ಹೋಗಿದ್ದಾನೆ ಅಂತ. ನೀವು ಅವ್ರ ಜೊತೆ ಹೋಗಿದ್ದಾರೆ ಅನ್ಕೊಂಡಿದ್ದಾರೆ? ನಾನು ಮಿಸ್ ಆದ್ದು ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ. ಕಡೆ ನಾವು ಸೀತಾ ಅಜ್ಜರ ಕಾಡಲ್ಲಿ ಇದ್ದಾರೆ ಅಂತೇಳಿ ಹೇಳಿ ಗೊತ್ತಾಯ್ತು. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಏನೂ ಇಲ್ಲ, ಎಲ್ಲ ನಿಲ್, ಇದ್ರಕ್ಕಿಂತ ಮೇಲೆಲ್ಲ ಸರಿ ಉಂಟು, ಇದ್ರ ಕೆಳಗೆಲ್ಲ ಇದೆ. ಅಲ್ಲಿ ತ್ರಿವೇಣಿ ಐಸ್ ಪ್ಲಾಂಟ್ ಅಂತ ಇದೆ, ಈಗ ನಿಮ್ಮ ಜಿ ಶಂಕರ್ ಅವ್ರದ್ದು ದೊಡ್ಡದೊಂದು ಹಾಲ್ ಆಗಿದೆ. ಆ ಹಾಲ್ ಹತ್ರ ಈಚೆಗೆ ಆ ಇದ್ರೊಳಗೆ HD ಬೈಕ್ ಹೀಗೆ ಬಿದ್ದಿದೆ. ಗೊತ್ತಾಯ್ತಾ? ಈಗ ಕೆಲವರೆಲ್ಲ ಹಾಗೆ ಹೀಗೆ ಇಬ್ರಲ್ಲ, ಒಬ್ರೆ. ಹೌದು, ಅವ್ರೊಬ್ರೆ. ಅವ್ರಂದ್ರೆ ಒಂದು ಲಾರಿ ಹೋಗ್ತಾ ಇತ್ತು, ಆ ಲಾರಿಯಿಂದ ಈಚೆಗೆ ಬಂದು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಿದ್ವಿ. ಆಚೆ ಬದಿಯಿಂದ ಸ್ವರಾಜ್ ಮಜ್ಡ ಅಂತೇಳಿ ಹೇಳಿ ಒಂದು ಕೆಮಿಕಲ್ ತುಂಬಿಕೊಂಡು ಇಲ್ಲಿ ಹಂಗಾರ್ಕಟ್ಟೆಗೆ ಪ್ಲೈವುಡ್ ಫ್ಯಾಕ್ಟ್ರಿಗೆ ಕೆಮಿಕಲ್ ತುಂಬಿಕೊಂಡು ಬರುವಂಥ ಲಾರಿ, ಅವನು ಆಚೆ ಬದಿಯಿಂದ ವೆಹಿಕಲ್ ಅನ್ನು ಓವರ್ಟೇಕ್ ಮಾಡಿ ಬಂದು ಅವ ಇವ್ರನ್ನ ಎದುರೆದ್ರಿಗೆ ಹೊಡೆದು. ಇವರು ನಿದ್ರೆ ಕಣ್ಣು, ಒಂದು ಬದಿಯಲ್ಲಿ ಸಿಟ್ಟು, ನಾನು ಬರಲಿಲ್ಲ ಅಂತೇಳಿ, ಅಲ್ಲ ನಾನು ಎಣಿಸ್ಕೊಳ್ಳು ಆಗಿರ್ಬೋದೇನು ಅಂತೇಳಿ, ಅದು ಒಂದು. ಎರಡನೇದಾಗಿ 2 ನಿಮಿಷ ಅವ್ರು ನನ್ನ ಬಗ್ಗೆ ವೆಯ್ಟ್ ಮಾಡಿದಿದ್ರು, ಉಳಿತಿದ್ರೋ ಏನು ಅಂತೇಳಿ ಒಂದು. ಅದು ಇನ್ನೊಂದೆಂತ ಹೋಯ್ತಾ, ಎಷ್ಟೆಷ್ಟೋ ಆಕ್ಸಿಡೆಂಟ್ನಲ್ಲಿ ಕೈ ತುಂಡಾಗುವುದು, ಕಾಲು ತುಂಡಾಗುವುದು, ಅಂಥದ್ದು ಏನಾದಿದ್ರು ಅವ್ರನ್ನ ಎತ್ತಿ ಕೂಡಿಸಿ ಯಾರು ಪದ ಹೇಳುವಂತ ಅಲ್ಲ, ನಾವು ಎಣಿಸ್ಕೊಳ್ಳೋದು ಈಗ. ಈಗ ಇಂಥ ಒಂದು ಇದಾಗಿ ಹೋಯ್ತಲ್ಲ ಅಂತ, ಆ ದುರಂತ ಈಗ ಆಗಿ ಹೋಯ್ತಲ್ಲ ಅಂತೇಳಿ. ಮತ್ತೆ ಪೇಪರ್ನಲ್ಲಿ ಅವ್ರದ ಇದ್ರ ಬಗ್ಗೆ, ಡೆತ್ತಿನ ಬಗ್ಗೆ ಏನೇನೇನು ಅವ್ರಿಗೆ ಬೇಕಾದಾಗೆಲ್ಲ ಬರೆದಿದ್ದಾರೆ, ಅದನ್ನೆಲ್ಲ ಯಾವುದೂ ಅಲ್ಲ, ಎಲ್ಲದರಲ್ಲೂ ಇದ್ದಾರೆ. ಪಬ್ಲಿಕ್ ಮೀಡಿಯಾದಲ್ಲೂ ಕೆಲವರೆಲ್ಲ ಬರೆದವರು ಇದ್ದಾರೆ. ಏನೇ ಇಲ್ಲ, ಅದನ್ನೆಲ್ಲ ಹೇಳ್ಬಾರ್ದು. ಗೊತ್ತಾಯ್ತಾ? ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಚ್ಛೆ ಪಡುವನು. ಹೌದು, ಹೋಗ್ತೇನೆ, ಅಲ್ಲಿ ಹೋಗ್ತೇನೆ. ಆ ಐಸ್ ಪ್ಲಾಂಟಿನವರು ಬರ್ತಾರೆ, ನೀರು ಅಂತೇಳಿ ಹೇಳಿದ್ರಂತೆ ಕಡೆಗೆ, ಬಾಯಿ ನೀರಾಗ. ಅವ್ರು ಕ್ರಿಶ್ಚಿಯನ್, ಅವ್ರಿಗೆ ಇವ್ರು ಯಾರಂತೂ ಗೊತ್ತಿಲ್ಲ, ಕಡೆ ಗೊತ್ತಾಗಿದ್ದು ಅವ್ರಿಗೆ ಕಾಳಿಂಗ್ ನವ್ರು ಅಂತೇಳಿ ಆ ಲೇಡಿ ಹೇಳ್ತಾರೆ. ಆಗ ಈ ಥರ ಎಲ್ಲ ನಿಮ್ಮ ಈ ಪಬ್ಲಿಕ್ ಮೀಡಿಯಾ ಅದು ಇದು ಮೊಬೈಲ್ ಆ ಥರ ಎಲ್ಲ ಯಾವುದು ಇಲ್ಲ. ಆಮೇಲೆ ನೀವೇನು ಮಾಡ್ತೀರಾ? ಆಮೇಲೆ ಅಲ್ಲಿ ಹೋಗುವಾಗ ನಂಗೆ ಅನ್ಕೊಂಡ್ಸಿ, ಅವ್ರು ನೋಡಿದ ತಕ್ಷಣ ನನಗೆ ಉಡುಪಿ, ಹೌದು, ಕಾನ್ಶಿಯಸ್ ಹೋಯ್ತು. ನಾನು ಡಾಕ್ಟರ್ ಚಿತ್ರರಂಜನ್ ಶೆಟ್ಟರ್ ಅಂತ ಅವ್ರ ಕಾರಲ್ಲಿ ಹೋಗೋದು. ಅವ್ರ ಕಾರಲ್ಲಿ ನಮ್ಮ ಮನೆಗೆ ಕರ್ಕೊಂಡು ಬಂದು ಏನೋ ಇಂಜೆಕ್ಷನ್ ಮಾಡಿ ಹೋಗಿದ್ದಾರೆ, ಅವ್ನು ಸ್ವಲ್ಪ ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತೇಳಿ. ಮಾರನೇ ದಿವಸ ಬೆಳಿಗ್ಗೆ ಇಲ್ಲಿ ಫಿನ್ರಲ್ ಆಗುವಾಗ ನನಗೆ ಎಚ್ಚರಿಕೆ ಆಯ್ತು, ಕಡೆ ಬಂದಿದ್ದೆ ನಾನು. ಎಂತ ಇವ್ರು ಹೇಳಿದಾಗ ಸಾಲಗಂದಲ್ಲಿ ಗಂಪು ಹತ್ರ ಹೋಗಿ ಎರಡಕ್ಕೆ ಹಾಕ್ಕೊಂಡು ಬೈಕಲ್ಲಿ ಹೋಗಿದ್ದಾನೆ. ಹೋಗಿ ಸಾಧು ಶೆಟ್ಟಿ ಅಂತೇಳಿ ಮುಂಬೈ ಆಟ ಎಲ್ಲ ಮಳೆಗಾಲದಲ್ಲಿ ಮಾಡಿಸ್ತಾರೆ, ಆಟದ ಸಾಧು ಶೆಟ್ಟಿ ಅಂತೇಳಿ ಹೇಳುದು ಅವ್ರಿಗೆ. ಹೋಟೆಲ್ ಇದೆ ಅವ್ರದಲ್ಲಿ ಒಳ್ಳೆ, ಅಲ್ಲ ಎಲ್ಲ ಕಡೆಯಲ್ಲೂ ಇದೆ, ಇಲ್ಲೂ ಉಡುಪಿಯಲ್ಲೂ ಇತ್ತು, ಉಡುಪಿಯಲ್ಲಿ ಟೂರಿಸ್ಟ್ ಹೋಟೆಲ್ ಅಂತ ಇದೆ. ನೀವು ಹೇಳ್ತಿದ್ರಿ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದು ಅವರೇ ಅಂತ. ಹೌದು, ಅವ್ರ ಬಗ್ಗೆ ಹೇಳಿ ಸರ್, ಅವ್ರು ಏನು, ಅವರು ಹೋಟೆಲ್ ಉದ್ಯಮಿನ? ಅವ್ರು ಹೋಟೆಲ್ ಉದ್ಯಮಿ. ಆವಾಗ ಈಗಿನ ಹಾಗೆ ಮೇಳದ ಹೆಸರಲ್ಲಿ ಟೂರ್ ಹೋಗುದಿಲ್ಲ ಇತ್ತಾಗಲಿ, ನೀವು ಅವರು ಇವ್ರನ್ನೆಲ್ಲ ಸೇರಿಸಿ ಬಡಗುತಿಟ್ಟಿನ ಆಟ ಅಂತೇಳಿ ಅಲ್ಲಿ ಆಟ ಮಾಡಿಸ್ತಿದ್ರು. ಅವ್ರಿಗೆ ಆಟದ ಸಾಧು ಶೆಟ್ಟಿ ಅಂತೇಳಿ ಹೆಸರು, ಯಾಕಪ್ಪ ಪಣಿಯೂರು ಸಾಧು ಶೆಟ್ಟಿ ಅಂತ ವಿಲನ್ ಗೊತ್ತುಂಟಲ್ಲ ನಿಮಗೆ. ಆವಾಗ ಅವರು ಸಹ ಇದ್ರು, ಆದ್ರೆ ಇವರಿಗೆ ಆಟದ ಸಾಧು ಶೆಟ್ ಅಂತ ಬೋಳ್ತಲೆ, ಆಟದ ಸಾಧು ಶೆಟ್ ಅಂತೇಳಿ ಹೆಸರು ಇವ್ರಿಗೆ. ಅವ್ರನ್ನ ಮಾತಾಡಿಸಿ ಹೋಗಿದಾರಂತೆ ಅವ್ರು. ನೋಡಿ, ಅವ್ರು ಅಲ್ಲಿ ಸೀದಾ ಅಲ್ಲಿಂದ ಬೈಕಿಂದ ಮನೆಯಿಂದ ಹೊರಟು ಸಾಲಗ್ರಾಮಕ್ಕೆ ಹೋಗಿ ಒಂದು ಎಲ್ಲಡಿಕೆ ಹಾಕೊಂಡು ಟೂರಿಸ್ಟ್ ಹೋಟ್ಲಿಗೆ ಹೋಗಿದ್ದಾನೆ. ಅಲ್ಲಿ ಸಾಧು ಶೆಟ್ಟರ್ ಹೋಟ್ಲ್ ಅದು, ಅಲ್ಲಿ ಹೋಗಿ ಕೇಳಿದ್ರೆ ಅವರು
ಇಲ್ಲ ಬೇರೆ ಕಡೆ ಹೋಗಿದ್ದಾರೆ ನಾಡ್ರು ಬಂದರೆ ಆಯ್ಕಮ್ ಕೇಳು ಅಂತ ಹೇಳಿ ಇಲ್ಲ ಕೇಳು ಅಂತ ಹೋಟ್ಲ್ ಅವ್ರು ಹೇಳಿದ್ದಾರೆ ಕಡೆಗೆ ಇವ್ನು ಇಳಿದು ಬಂದು ಇನ್ನು ಕಾಯಿದಲ್ಲ ಒಂದು ಮನೆ ಹಕ್ಕಲಲ್ಲಿ ಮಾತೃಶ್ರೀ ಅಂತ ಒಂದು ಮನೆ ಇದೆ ಅಲ್ಲಿ ಪಾಂಗಾಳ ಸೇತುವೆ ಹತ್ರ ಒಬ್ಬರು ಶೆಟ್ರೆ ಅದು ಇವ್ರು ಹೇಳೋ ಶೆಟ್ರನ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಆ ಮನೆ ಹಕ್ಕಲಿಗೆ ಹೊರಟಿದ್ದವನು ಆ್ಯಕ್ಚುಲಿ ಸಾಧು ಶೆಟ್ರಿ ಕಾರಲ್ಲಿ ಹೋಗೋದು ಬೈಕ್ ಒಂದು ಅಲ್ಲಿ ಇಟ್ಟು ಟೂರಿಸ್ಟ್ ಹೋಟ್ಲಲ್ಲಿ ಇಟ್ಟು ಸಾಧು ಶೆಟ್ರು ಮತ್ತು ಕಾಳಿಂಗ ಒಟ್ಟಿಗೆ ಹೋಗೋದು ಅಂತ ಮಾತಾಡ್ಕೊಂಡದ್ದು ಕಾಣುತ್ತೆ ಅಲ್ಲಿ ಹೋದರೆ ಅವರಿಲ್ಲ ಅಲ್ಲ ಸಾಧು ಶೆಟ್ರ ಅರ್ಜೆಂಟ್ ಅಂತೇಳಿ ಸಾವುಕಾರರೆಲ್ಲ ಅವರಿಲ್ಲ ಹೋದ್ರು ಅಂತ ಹುಡುಗರು ಹೇಳಿದ್ದಾರೆ ಇವನ ಕಡೆಗೆ ಬೈಕ್ ಇಟ್ಕೊಂಡೆ ಹಾಗಾದರೆ ಬಂದರೆ ಹೇಳು ನಾವು ಮುಂದೆ ಹೋಗಿರ್ತಾರೆ ಅಂತೇಳಿ ಹೇಳು ಅಂತೇಳಿ ಹೇಳಿ ಪುನಃ ಬೈಪಾಸಿಗೆ ಬಂದು ಬೈಪಾಸಿಂದ ಜಸ್ಟ್ ಪಾಸ್ ಆಗುವಾಗ ಅಷ್ಟೊತ್ತಿಗೆ ಏನಾಗಿದೆ ಮಲ್ಪೆ ಬ್ರ್ಯಾಂಚಿಗೆ ದುಡ್ಡು ತರಲಿಕ್ಕೆ ನಮ್ಮ ಬ್ಯಾಂಕ್ನವರು ದಿನೇಶ್ ಪೈ ಅಂತ ಒಂದು ಸಾಸ್ತಂದ ಅವ್ನು ಭಾಳ ಕ್ಲೋಸು ಒಂದು ಸಣ್ಣ ಅವನು ಅಟೆಂಡರ್ ಆಗಿದ್ದಾಗಲಿಂದ ನಮಗೆ ಪರಿಚಯ ಅವನು ನಮ್ಮ ಬ್ಯಾಂಕ್ ನಮ್ಮ ಸಿಂಡಿಕೇಟ್ ಬ್ಯಾಂಕಲ್ಲಿ ಅವನು ಕ್ಯಾಶ್ ತೊಗೊಂಡು ಎದುರುಗಡೆ ಕೂತಿದ್ದಾನೆ ಹಿಂದ್ಗಡೆ ಕೂತಿದ್ದಾನೆ ಇನ್ನೊಬ್ಬ ಬರ್ತಾ ಇದ್ದಾನೆ ಬೈಕಲ್ಲಿ ಇಬ್ಬರು ಹೋಗ್ತಾ ಇದ್ದಾರೆ ಡಬಲ್ ರೈಡ್ ಅವರು ದಿನೇಶ್ ಪೈ ಮತ್ತು ಅವನ ಆಫೀಸರ್ ಹಿಂದ್ಗಡೆ ಕ್ಯಾಶ್ ಬಾಕ್ಸ್ ಇಟ್ಕೊಂಡು ಇವನು ಕೂತಿದ್ದಾನೆ ದಿನೇಶ್ ಪೈ ನೋಡ್ತಾ ಇದ್ದಾನೆ ನೋಡುವಾಗ ಅವನು ಆಫೀಸರ್ಗೆ ಹೇಳಿದಾನೆ ಕಾಳಿಂಗ ನೋಡ್ರು ಹೋಗ್ತಿದ್ರು ಮರ ಹೇಳ್ಕಣಿ ಹೇಳ್ಕಣಿ ಕಾಳಿಂಗ ನೋಡ್ರು ಹೋಗ್ತಿದ್ರು ಕಾಣಿ ಅಂತ ಖುಷಿಯಲ್ಲಿ ತೋರಿಸಿದ್ದಾನೆ ಅವನು ನೋಡ್ತಾ ನೋಡ್ತಾ ಬೈಕಿಗೆ ಡ್ಯಾಶ್ ಆಗಿದೆ ಅದು ಅವಾಗ ಒಂದು ಕ್ಷಣ ಮುಂಚೆ ಕಾಳಿಂಗ ಒಂದು ಕೈಯಲ್ಲಿ ಇದು ಹಿಂದಿಟ್ಕೊಂಡು ಒಂದು ಕೈಯಲ್ಲಿ ಹಿಂಗೆ ಹಿಂಗೆ ತೋರಿಸ್ತಿದ್ದಂತೆ ಅವನಿಗೆ ಅಂದ್ರೆ ಅವನು ಹೀಗೆ ಓಬ್ಲಿಂಗ್ ಆಗ್ತಿತ್ತಂತೆ ಇದಕ್ಕೆ ಅವನು ದಿನೇಶ್ ಪೈ ಕಂಡು ಹೇಳಿದ್ದಂಗೆ ಅವ ಕಡೆಗೆ ಆಫೀಸರಾಗಿ ಸೀನಿಯರ್ ಮ್ಯಾನೇಜರ್ಗಳಾಗಿ ರಿಟೈರ್ ಆದ ಅದು ವೆಹಿಕಲ್ ಕೆಮಿಕಲ್ ಫ್ಯಾಕ್ಟ್ರಿ ಬರೋದಿಲ್ಲ ಹಂಗಾರಕಟ್ಟೆಗೆ ಅದು ಓಬ್ಲಿಂಗ್ ಆಗಿ ಬರ್ತಾ ಇರುವಾಗ ಇವನು ಏನು ಎಲ್ಲಿ ಹೋತಿಯ ಅಂತ ಹೇಳಿ ಕೈ ಹಿಂಗೆ ಹಿಂಗೆ ಮಾಡ್ತಾ ಇದ್ದಂತೆ ಒಂದು ಕೈಲಿ ಹಿಡ್ಕೊಂಡು ಏನು ನಿಂದೆ ಎಂತ ಕತೆ ಅಂತ ಹೀಗೆ ಮಾಡ್ತಾ ಇದ್ದಾನಂತೆ ಅದು ಹಿಂಗೆ ಓಬ್ಲಿಂಗ್ ಓಬ್ಲಿಂಗ್ ಆಗಿ ಬಂದು ಇವನ್ ಗಾಡಿಗೆ ಹೊಡೆದಿದೆ ಸ್ಟೈಟ್ ಅದು ಮಧ್ಯೆ ಪಾಸ್ ವೀಲ್ ಇಲ್ಲಿ ಇಂಥ ಪೋರ್ಷನ್ ಅಲ್ಲಿ ಪಾಸ್ ಆದ್ರಿಂದ ಪ್ರಾಬ್ಲಮ್ ಅದು ಇಲ್ಲದೆ ಅವನಿಗೆ ಏನಾಗ್ತಿಲ್ಲ ಬೇರೆ ಎಂತ ಆಗಿಲ್ಲ ಅವನಿಗೆ ಮುಖ ಈಗಿಲ್ಲ ಕಾಲ್ ಗೀಲು ಬೂಟ್ ಗಿಟ್ ಹಾಕಿದ್ದು ಬೂಟ್ ಅನ್ನು ತೆಗೆದಿಟ್ಟಿದ್ದಾರೆ ಹಾಸ್ಪಿಟಲ್ ಅಲ್ಲಿ ಸಾಕ್ಸ್ ಎಲ್ಲ ಹಂಗೆ ಇದೆ ಪ್ಯಾಂಟ್ ಗಿಂತೆಲ್ಲ ಹಂಗೆ ಇದೆ ಸೇಮ್ ಆಸ್ ಇಟ್ ಇಸ್ ಎಲ್ಲ ಹಾಗೆ ಇದೆ ಏನು ಇಲ್ಲ ಇಲ್ಲಿ ವೈಲ್ ವೀಲ್ ಹೋಗಿದೆ ಇಲ್ಲಿ ವೀಲ್ ಹೋದ್ರಿಂದ ಪ್ರಾಬ್ಲಮ್ ಅದು ನನಗೆ ನಾನು ಅವತ್ತು ಭಾನುವಾರ ನಾನು ಬೈಂದೂರಿನಲ್ಲಿದ್ದೆ ಭಾನುವಾರಕ್ಕೆ ಯಾವಾಗ ಬರೋದು ನಾನು ಊಟ ಮಾಡ್ತಾ ಕೂತಾಗ ಇದು ಬಂದಿದ್ದು ಸರಿ ಹನ್ನೆರಡುವರೆ ಹನ್ನೆರಡುವರೆ ಒಂದು ಗಂಟೆ ಹನ್ನೆರಡುವರೆ ನಾವು ಇಲ್ಲಿಂದ ಹೋಗುವಾಗ ಹನ್ನೆರಡುವರೆ ಹನ್ನೆರಡುವರೆ ಒಂದು 35 ಅಲ್ಲಿ ಹೋಗುವ ಒಂದು ಗಂಟೆ ಆಗಿರ್ಬೋದು ಕಡೆಗೆ ಒಬ್ಬರು ಕಾರಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ನೋಡುವಾಗ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋದ್ರು ನಾನು ನನಗೆ ಕರ್ಕೊಂಡು ಹೋಗುವಾಗ ಹೇಳಿದ್ದಾರೆ ಗಾಯ ಆಗಿದೆ ಅಷ್ಟೇ ನನಗೂ ಹೇಳಿದ ಅಂತ ಹೇಳಿದ್ದಾರೆ ನಾನು ವಾರ್ಡ್ರೊಳಗೆ ಹೋಗ್ತೀನಿ ನಾನು ಯಾರು ಮಾತು ಕೇಳ್ತಾ ಇಲ್ಲ ನಾನು ಯಾರು ಹಿಡ್ಕೊಂಡಿದ್ದಾರೆ ಯಾರಂತ ಗೊತ್ತಿಲ್ಲ ನಾನು ಮುಂದೆ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ನೋಡಬೇಕಲ್ಲ ಕೂಡಲೇ ನನ್ನ ತಮ್ಮ ಅಲ್ವಾ ಇವೆಲ್ಲಿ ಯಾವ ಬೆಡ್ ನೋಡಿದ್ರು ಗೊತ್ತಾಗಲ್ಲ ಒಬ್ಬ ದಪ್ಪ ವ್ಯಕ್ತಿನ ಡ್ರಿಪ್ ಎಲ್ಲ ಹಾಕಿ ಮಲಗಿಸಿದ್ದಾರೆ ದಪ್ಪಕ್ಕೆ ತಾನೆ ಅವ ಕಡೆ ನೋಡಿದ್ರೆ ಅವನು ಆ ಕ್ಯಾಂಟರ್ ಡ್ರೈವರ್ ಅಂತೆ ಹಾಂ ಐಷಾರ್ ಐಷಾರ್ ಅಂತಿದೆ ಬರೆದಿದೆ ಅದ್ರ ಮೇಲೆ ಐಷಾರ್ ವೆಹಿಕಲ್ನ ಡ್ರೈವರ್ ಅವನು ಮಲಗಿಸಿದ್ದಾರೆ ಸೊ ಅದು ಯಾರೋ ಆಮೇಲೆ ಹೇಳಿದ್ದು ಸೊ ಯಾವ ಬೆಡ್ ನೋಡಿದ್ರಿಲ್ಲ ಕಡೆಗೆ ಆಗ ನನ್ನ ಹಿಡ್ಕೊಂಡವರು ಕರ್ಕೊಂಡೋದ್ರು ಆಸ್ಪತ್ರೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಓಪನ್ ಗ್ರೌಂಡಲ್ಲಿ ಎಲ್ಲಿಗೆ ಎಲ್ಲಿಗೆ ಕೇಳಿದೆ ನಾನು ಎಲ್ಲಿದ್ದಾನು ಅವನು ವಾರ್ಡಲ್ಲಿ ಇಲ್ಲಲ್ಲ ಎಲ್ಲಿ ತೋರಿಸಿ ನನಗೆ ಅಂತ ಕೂಗ್ತಾ ಇದ್ದೇನೆ ನಾನು ಕರ್ಕೊಂಡೋಗಿ ಶವಾಗಾರ ಇದೆಯಲ್ಲ ಶವಾಗಾರದಲ್ಲಿ ಮಲಗಿಸಿದ್ದು ಅಲ್ಲಿ ಕರ್ಕೊಂಡೋಗಿ ಆ ಕರ್ಕೊಂಡೋದವರು ಶಾಕು ಕೈ ಕಾಲು ನಡೀತಾ ಇದೆ ಅವನಿಗೆ ನಾನು ಒಳಗೆ ಬಿಟ್ಬಿಟ್ಟ ಅಷ್ಟೇಯ ನಾನು ಹತ್ತಿರ ಹೋಗಿ ನೋಡ್ತೇನೆ ಮಲಗಿದಂಗಿದೆ ಅಷ್ಟೇ ಯಾವ ಭೀತಿ ಗಾಯ ನೋವು ಅಂತದೂ ಇಲ್ಲ ಕಣ್ಣು ಚೈತನ್ಯವಲ್ಲಿ ಏನೂ ಇಲ್ಲ ಹಾಗೆ ಇದ್ದಾನೆ ಅಷ್ಟಾಗುವಾಗ ನಾನು ಅಲ್ಲೇ ಕುಸ್ತೋಗಿದ್ದೀನಿ ಅನಿಸುತ್ತೆ ಯಾರೋ ಹೊರಗೆ ಕರ್ಕೊಂಬಂದರು ಸೈಡಿಗೆ ನೆರಳಲ್ಲಿ ಕೂರಿಸಿದ್ರು ಆಮೇಲೆ ಎಷ್ಟೊತ್ತಾದ್ಮೇಲೆ ವಾಪಸ್ ನಂಗೆ ಮನೆ ಕರ್ಕೊಂಬಂದರು ಅದೆಲ್ಲ ಏರ್ಪಾಟು ಇಲ್ಲಿ ಕ್ರಮ ಪ್ರಕಾರ ಹೇಗೆ ಮಾಡಬೇಕು ಡಾಕ್ಟ್ರು ಮತ್ತು ಇವರು ಪೊಲೀಸ್ ಹೇಳ್ತಾರೆ ನೀವು ಮನೆಗೆ ಹೋಗಿ ನೀವು ಇಲ್ಲಿ ನಿಲ್ಲೋದು ಬೇಡ ನೀವು ಅಂತ ನನ್ನ ಕಾರಲ್ಲಿ ಹಾಕಿ ವಾಪಸ್ ಕಳಿಸಿದ್ರು ಸೊ ಇದಿಷ್ಟು ಅವತ್ತಾಗಿದೆ ಅಲ್ಲಿಂದ ಇಲ್ಲಿ ಬರುವವರೆಗೆ ಆಮೇಲೆ ಮನೆಯವ್ರ ಕನೆಕ್ಷನ್ನೇ ಇಲ್ಲ ಇಲ್ಲ ಊರಿನವರೇ ಮಾಡಿದ್ದು ದೊಡ್ಡ ವ್ಯಕ್ತಿ ಯಾರು ಬರುವುದಿದ್ರೆ ಈಗ ಒಬ್ಬ ಪ್ರೈಮ್ ಮಿನಿಸ್ಟರ್ ಬರುವಾಗ ಹೇಗೆ ರೋಡ್ ಸೈಡ್ ಜನ ಹಾಗೆ ಜನ ನಿಂತಿದ್ರು ಬಾಡಿ ತರುವಾಗ ಬೇಗ ಎಲ್ಲರಿಗೆ ಸ್ಪ್ರೆಡ್ ಆಗಿತ್ತಲ್ಲ ಅದು ಅಲ್ಲ ಎಲ್ಲ ಕಡೆಯಲ್ಲೂ ಎಲ್ಲ ಕಡೆ ಎಲ್ಲ ಕಡೆಯಲ್ಲೂ ಸ್ವಯಂ ಪ್ರೇರಿತ ಬಂದ್ ಬಂದ ಎಲ್ಲ ಬಂದ್ ಮಾಡಿದ್ದಾರೆ
ಇಲ್ಲಿ ಇವರ ಮನೆ ಈ ರಸ್ತೆ ಇದೆಯಲ್ಲ ಇಲ್ಲಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಆ ನಮೂನೆ ಜನ ಹಬ್ಬಕ್ಕೆ ಜನ ಬಂದಾಗ ಬಂದಿದ್ದರು ಅಭಿಮಾನಿಗಳು ಕಲಾವಿದರು ಇದ್ದಾರೆ ಅಭಿಮಾನಿಗಳಿದ್ದಾರೆ ಮೇಳದ ಆಮೇಲೆ ಮಾನೇನ ಬೆಳಗ್ಗೆ ಬಂದೀಗ ಮಧ್ಯಾಹ್ನ 12:30 12 ಮುಕ್ಕಾಲಲ್ಲಿ ಆದರೆ ಅವನ ದೇಹ ತಕೊಂಡ್ಬರುವಾಗ ಬೆಳಗ್ಗೆ ಮಾನೇ ದಿವಸ ಮಾನೇನ ಬೆಳಗ್ಗೆ ಎಲ್ಲರದು ಟ್ರಂಕ್ ಕಾಲ್ ನೀವು ಅಷ್ಟು ಬೇಗ ಇದು ಮಾಡಬೇಡಿ ನಾವು ಬರ್ತೇವೆ ಬೊಂಬಾಯಿ ಬೆಂಗಳೂರು ಬೆಳಗ್ಗೆ ತಕೊಂಡು ಬಂದ ಮಣಿಪಾಲ್ ಹಾಸ್ಪಿಟಲ್ ಇಟ್ಟಿದ್ರಂತೆ ಹೇಳಿದ್ ನಮಗೆ ನಾವೇನು ಬೆಂಗಳೂರಿಂದ ಆ ವಿಷಯಕ್ಕಿಲ್ಲ ಮಣಿಪಾಲ್ ಕೋಲ್ಡರಲ್ಲಿ ಇಟ್ಟು ಕಡೆ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಫಾರ್ಮ್ಯಾಲಿಟೀಸ್ ಇದೆಯಲ್ಲ ಪುರೋಹಿತರ ಕರ್ಮಾಂಗ ಪ್ರಕಾರ ಎಲ್ಲ ಮಾಡಿ ಕಡೆಗೆ ಅದೇ ಆ ಜಾಗದಲ್ಲಿ ಅಲ್ಲೆಲ್ಲ ಭಾಷಣ ಅದೆಲ್ಲ ನಮಗೆ ಅಂದ್ರೆ ಟಿವಿ ಅಲ್ಲ ಪೇಪರ್ನವರು ಅವ್ರು ಯಾರ ಭಾಷಣ ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಹತ್ರ ನಿಮ್ಮ ಯಾರಂತ ನಂಗೊತ್ತು ಹೇಳೋದಲ್ಲ ಆ ಮಿನಿಟಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ ಅಂತ ಹೇಳಿ ಹೇಳ್ಕೊಂಡು ಏನೇನೋ ಮಾತಾಡಿ ನಮ್ಮ ಪಾಡಿ ನಮ್ಮ ಕೆಲಸ ನಾವು ಮಾಡಿದ್ವಿ ನಾವು ಮಾಡಲೇಬೇಕಲ್ಲ ನಮ್ಮ ಧರ್ಮ ಅಲ್ಲ ಆವಾಗ ಕಾಳಿಂಗನವ್ರ ಮಗನಿಗೆ 3 ವರ್ಷ ಸಣ್ಣ ಇಲ್ಲೇ ಆಡ್ಕೊಂಡಿದ್ದ ಅವನಿಗೆ ಯಾವುದೂ ಗೊತ್ತಿಲ್ಲ ಅಪ್ಪ ಏನು ಹೆಣ ಇಲ್ಲಿ ಮಲಸಿದ್ದಾರೆ ಅವ ಆಡ್ತಾ ಇದ್ದಾನೆ ಗೊತ್ತಿಲ್ಲ ನಮಗೆ ಹೊಟ್ಟೆ ಚೂರಿ ಹಾಕ್ದಂಗೆ ಆ ಟೈಮಲ್ಲಿ ಮಗನಿಗೇನೂ ಗೊತ್ತಿಲ್ಲ ಕರೆಕ್ಟ್ ಈಗ ಹೇ ಅವರು ಎಲ್ಲಿರು ಬೆಂಗಳೂರ ಬೆಂಗಳೂರಲ್ಲಿ ಯಾವುದೋ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಮಿಸ್ಸೆಸ್ 15 ದಿನ ಇಲ್ಲಿ ಇರ್ತಾರೆ 15 ದಿನ ಅವ್ರು ಮನೆಗೆ ಹೋಗ್ತಾರೆ ಅವನ ಮಗನ ಜೊತೆಗೆ ಮೊನ್ನೆ ಕಳೆದ ತಿಂಗಳು ಬಂದಿದ್ರು ನಮ್ಮಲ್ಲಿ ಬಂದಿದ್ರು ಹುಡುಗ ಆಗ್ನೇಯನವ್ರು ಈಗ ನೀವು ನೋಡಿದ್ರೆ ಸೇಮ್ ಕಾಳಿಂಗ್ ನೋಡ್ರೆ ಹಾಗೆ ಇದ್ದಾನೆ ಲೈಟ್ ಗಡ್ಡ ಹೌದು ಸೇಮ್ 33 ವರ್ಷ ಆಗಿ ಹೋಯ್ತು ಅಲ್ಲ ಅವ್ರನ್ನ ನಾವು ಕಳ್ಕೊಂಡು ಇದ್ದಾಗ್ಲೂ 32 ವರ್ಷ ಅಲ್ಲ ಅವ್ರಿಗೆ 33 ಸಾಯುವಾಗ ಅಲ್ಲ ಜೂನ್ 7 ಬಂದ್ರೆ 33 ವರ್ಷ ಪೂರ್ತಿ ಆಗ್ತಿತ್ತು ನನಗೂ ಅವನಿಗೆ 4 ವರ್ಷ ಡಿಫರೆನ್ಸ್ ಬ್ಯಾರಿನಿಗೆ ವಿದೇಶಕ್ಕೆ ಹೋಗ್ತೇನೆ ವಿದೇಶ 1957 ಅದು ಎಂ ಹೆಗ್ಡೇರ ಅಳಿಯ ಒಬ್ಬರು ಅಲ್ಲಿ ಬ್ಯಾರಿನ್ ಕನ್ನಡ ಸಂಘದ ಅಧ್ಯಕ್ಷ ಆದಾಗ ಇವ್ರನ್ನ ಕರ್ಕೊಂಡು ಹೋಗಿ ಆಟ ಮಾಡಿಸಿದ್ವಿ ಆ ದಿವಸ ಮಂಗಳೂರಿಗೆ ಫ್ಲೈಟ್ ಬಂತ ಇವ್ರದ್ದು ಸೇವೆ ಮುಗಿಸಿ ಪ್ರಥಮ ಆಟ ಇಲ್ಲಿ ಬ್ರಹ್ಮಾವರದಲ್ಲಿ ಚೈತ್ರ ಪಲ್ಲವಿ ಫ್ಲೈಟಿಂದ ಬಂದವರು ಸೀತಾ ರಂಗಸ್ಥಳಕ್ಕೆ 1 ಗಂಟೆಗೆ ನಾ ಕೆಲವರಾದ್ರೆ ನಾನು ಇವತ್ತು ಬಂದದಷ್ಟೇ ಮಾರ ಸುಸ್ತಾಯ್ತು ಮನೆಗೆ ಹೋಗ್ತೇನೆ ಅದೆಲ್ಲ ಇಲ್ಲ ತನ್ನ ಸಂಸ್ಥೆ ಅಂತೇಳಿ ದುಡ್ದವರು ಮೇಳ ಅವ್ರದ್ದು ಹಾಕಿರ್ಬೋದು ಸೋಮನಾಥ ದುಡ್ಡು ಹಾಕಿರ್ಬೋದು ಕಿಶನ್ ಹೆಗ್ಡೆ ನಡೆಸಿರ್ಬೋದು ಆದರೆ ನನ್ನ ಸಂಸ್ಥೆ ಅಂತೇಳಿ ಹೇಳಿ ಅಷ್ಟು ಒಳ್ಳೇದು ಮತ್ತು ನಾವು ಹೇಳಿದಾಗೆ ಯಾರನ್ನು ಇದು ಮಾಡಬೇಕು ಯಾವ ವೇಷ ಏನು ಎಂತಲ್ಲಿ ಅವ್ರದ್ದೇ ಫೈನಲೈಸ್ ಮತ್ತೆ ಯಾರ್ದು ಹಸ್ತಕ್ಷೇಪ ಇಲ್ಲ ಅದರಲ್ಲಿ ಯಜಮಾನರು ಏನು ಹೇಳೋದಿಲ್ಲ ನಾವು ಹೇಳಿದ ಮೇಲೆ ಓಕೆ ಓಕೆ ಹಾಗೆ 1957 ನಿಂದ 1990 ಮುಗೀತು ಅಧ್ಯಾಯ ಆ ಥರ ಅಷ್ಟೇ ಸಮಥಿಂಗ್ ನಾವು ಕಳ್ಕೊಂಡು ಈಗ ಅವರಾಗಿನ ಒಬ್ಬ ಕಲಾವಿದನೂ ಬರಲಿಲ್ಲ ಭಾಗವತನೂ ಬರಲಿಲ್ಲ ಕಲಾವಿದನೂ ಬರಲಿಲ್ಲ ಹಿಂದೆ ಬರೋದು ಕಷ್ಟ ಅನ್ಸ ಕಷ್ಟ ಆ ಯೋಗ್ಯತೆ ಯಾರಿಗೂ ಬರುವುದಿಲ್ಲ ನಾವು ಅಣ್ಣ ಹೇಳಿದಾಗೆ ಸಹ ಕಲಾವಿದನನ್ನು ಒಳ್ಳೆ ರೀತಿಯಲ್ಲಿ ದುಡಿಸುವಂಥದ್ದು ಅಥವಾ ಅವನ ಹತ್ರ ಏನಿದೆ ಅದನ್ನು ಹೊರಗಡೆ ತರಿಸುವಂಥ ಕೆಪಾಸಿಟಿ ಅವ್ರ ಹತ್ರ ಮತ್ತು ಯಜಮಾನರಿಗೂ ತೀರ ಏನು ಭಾರ ಆಗಲಿಲ್ಲ ಅವ್ರು ಕೊಟ್ಟದನ್ನು ಇರ್ತಾರೆ ಲಾಸ್ಟ್ವರೆಗೂ ಕಾಲಿಂಗ್ ನೋಡಿ ಸಂಬಳ ಎಷ್ಟಂದ್ರೆ ಯಾರಿಗೂ ಗೊತ್ತಿಲ್ಲ ಹಾಂ ಎಲ್ಲರಿಗೂ ಪುಸ್ತಕ ಇರ್ತದೆ ನಾನು ಅದ್ರ ಬಗ್ಗೆ ಎಲ್ಲ ಅಲ್ಲಿ ಹೋಗಿ ಕೇಳಿದ್ರು ನನಗೆ ಯಾರು ನೀನು ಯಾಕೆ ನೋಡ್ತೀಯ ಅಂತ ಕೇಳಿದವರಲ್ಲ ನಾನು ಅದನ್ನೆಲ್ಲ ನೋಡಿದವನು ಪುಸ್ತಕ ಇಲ್ಲ ಅವರಿಗೆ ವಾರದ ಬಟ್ವಾಡೆ ಒಂದು ಪುಸ್ತಕ ಇರ್ತದೆ ನಾವ್ರಿಗೆ ಪುಸ್ತಕ ಇಲ್ಲ ಇಂತಿಷ್ಟು ಕೊಡು ಅಂತ ಹೇಳೋರು ತಗೊಳ್ಳೋದು ಲಾಸ್ಟಿಗೆ ಯಜಮಾರಿಗೆ ಅವರಿಗೂ ಲೆಕ್ಕ ಗೊತ್ತಾಯ್ತಾ ಅವ್ರು ಮೊನ್ನೆ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಚಿಟ್ಟಾಣಿ ಬಂದ ವರ್ಷ ಅವ್ರಿಗೆ ಎಷ್ಟೋ ಸಂಬಳ ನಿಷ್ಕರ್ಷ ಮಾಡಿ ಕರ್ಕೊಂಡು ಕಡೆಗೆ ಅವ್ರಿಗಿಂತ ನಾನು ಇವ್ರಿಗೆ ಸಂಬಳ ಕಮ್ಮಿ ಕೊಡುವುದು ಅಂತೇಳಿ ಹೇಳಿ ನಾವ್ರಿಗೆ ಅವ್ರಿಗಿಂತ 500 ರೂಪಾಯಿ ಜಾಸ್ತಿ ಆಗೋದು ಮೊನ್ನೆ ಅವ್ರ ಸಂದರ್ಶನದಲ್ಲೇ ಹೇಳಿದ್ರು ಕಾಳಿಂಗ್ ಇವರು ಕಿಶನ್ ಹೆಗ್ಡೆಯವರು ಚಿಟ್ಟಾಣಿಗಿಂತ 500 ರೂಪಾಯಿ ಜಾಸ್ತಿಯೇ ಸಂಬಳವನ್ನು ಇವ್ರಿಗೆ ಕೊಟ್ಟಿದ್ದೇನೆ ಅಂದರೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ಇದ್ದಿತ್ತು ಸೋಮನಾಥ ಹೆಗ್ಡೆಯವ್ರು ಸಾಯುವಾಗ ಅವರಿಗೆ ಭಾಷೆ ಕೊಟ್ಟಿದ್ದಾರೆ ಭಾಷೆ ಅಂದರೆ ಏನೂ ಹೆದರ್ಕೊಳ್ಬೇಡಿ ಒಳ್ಳೆ ರೀತಿಯಲ್ಲಿ ಮೇಳ ನಡೆಸ್ತಾನೆ ಅಂತೇಳಿ ಹೇಳಿ ಭಾಷೆ ಎಂತೆಂಥ ಆಮಿಷಗಳು ಬಂತು ನಮ್ಮ ಮೇಳಕ್ಕೆ ಬನ್ನಿ ಅಂತೇಳಿ ಹೋದವರಲ್ಲ ಅವರು ಹಾಂ ಪುರ್ಲೆ ಹೆಗ್ಡೆಯವರು ವೈ ಕರುಣಾಕರ್ ಶೆಟ್ಟರು ಇವರೆಲ್ಲ ಬಂದು ನಮ್ಮ ಮೇಳಕ್ಕೆ ಬನ್ನಿ ಅಂತೇಳಿ ಕಿಶನ್ ಹೆಗ್ಡೆ ಮೇಳ ಮಾಡುವಲ್ಲಿವರೆಗೆ ನಾನು ಸಾಲಿಗ್ರಾಮ್ ಮಾಡ ಅದು ಬಿಟ್ಟು ನಂತರ ಬೇರೆ ಮೇಳಕ್ಕೆ ಹೋಗುವಂಥದ್ದು ಮನಸ್ಸು ಮಾಡ್ತೇನೆ ಅಂತ ಅವ್ರು ಇನ್ನು ಮೇಳ ಮಾಡುವುದಿಲ್ಲ ಅಂದ್ರೆ ಮೇಲೆ ಅಂದರೆ
ಮೇಲದ ಮೇಲೆ ಎಷ್ಟು ನಿಷ್ಠೆ ಇತ್ತು ಅಂತ ಹೇಳಿ ನಿಮ್ಮೊಂದು ಉದಾಹರಣೆ ಹೇಳಿದ್ದೆ ತುಂಬ ದುಡ್ಡಿನ ವಿಷಯದಲ್ಲೆಲ್ಲ ಆಮಿಷ ತೋರಿಸಿದ್ದಾರೆ ಎಷ್ಟು ಲಕ್ಷ ಬೇಕಾದರೂ ಕೊಡ್ತೇನೆ ನಮ್ಮ ಮೇಲಕ್ಕೆ ಬನ್ನಿ ಕುರ್ಲೆ ಅಗಡೆ ಕಡೆಗೆ ಇದೇ ನಮ್ಮ ಸಿ ಆರ್ ಬೆಳ್ಳೆ ಅಂತೇಳಿ ಅವ್ರು ಕಲಾವಿದರಂದ್ರೆ ಭಾರಿ ಅವರಿಗೆ ಭಾರಿ ಖುಷಿ ಅವರೊಂದು ಮೇಳ ಮಾಡಲಿ ಕೊರಟಿದ್ದು ಆವಾಗ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಮತ್ತೆ ಇದೇ ಕಾಳಿಂಗ್ ನೋಡಿ ಹೇಳಿದ್ದು ನೀವು ಆಟ ನೋಡಿ ಕಲಾವಿದರು ಏನೋ ಕೊಟ್ಟು ಸಂಭಾವನೆ ಕೊಟ್ಟು ಏನೋ ಒಂದು ಇದು ಮಾಡಿ ಮೇಳ ಮಾಡು ಪಂಚಾಯಿಕೆ ಬೇಡ ನಿಮಗೆ ಅಂತೇಳಿ ಮೊನ್ನೆ ಪ್ರಭಾಕರ್ ರೂಪ ಇದ್ರೆ ಪ್ರಭಾಕರ್ ರೂಪ ಇದ್ರೆ ಒಂದು ಸುದೀರ್ಘ ಲೇಖನ ಬರೆದವಾಗ ಅದ್ರಲ್ಲಿ ಬರೆದಿದ್ದಾರೆ ಕಾಳಿಂಗ್ ನೋಡ್ರು ಮತ್ತೆ ಅವ್ರು ಇಬ್ರು ಹೇಳಿದಂತೆ ಮೇಳ ಮಾಡುವ ಪಂಚಾಯಿತಿಗೆ ಬೇಡ ಬಾಯಿ ಕಷ್ಟ ಉಂಟದು ನೀವು ಆಟ ನೋಡಿ ನಿಮ್ಗೆ ಬೇಕಾದ ಪ್ರಸನ್ನ ಮಾಡುವ ಕಲಾವಿದ್ರಿಗೆ ಮೆಚ್ಚಿ ಏನಾದರೂ ಕೊಡಿ ಮೇಳ ಮಾಡುವ ಸುದ್ದಿ ಬೇಡ ಬಾರಿ ಕಷ್ಟ ಉಂಟು ಅಂತೇಳಿ ಹೇಳಿದ್ರಂತೆ ಇವರು ಹೇಳಿದ್ರಂತೆ ಮೇಳ ಮಾಡೋದು ಬೇಡ ಮಾಡಬೇಡಿ ಸಿ ಆರ್ ಬೆಳ್ಳೆ.